ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಎಜೆ ಆಸ್ಪತ್ರೆಯಲ್ಲಿ ವಿಶ್ವ ಹೃದಯ ದಿನಾಚರಣೆ 2017 ಆಚರಿಸಲಾಯಿತು. ಜನರಲ್ಲಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಒಳಗೊಂಡಿದೆ. ಹೃದಯ ರೋಗದಂತ ಕಾಯಿಲೆಯಿಂದ ಪ್ರತಿ ವರ್ಷ 17.5 ಮಿಲಿಯನ್ ಜನರು ಸಾವನ್ನಪ್ಪುತ್ತಿದ್ದಾರೆ. 2030 ಹೊತ್ತಿಗೆ ಸಾವಿನ ಸಂಖ್ಯೆ 23 ಮಿಲಿಯನ್ಗೆ ಏರುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಎಜೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಮಂಗಳೂರಿನಲ್ಲಿ ಮಕ್ಕಳ ಹೃದಯ ಸಮಸ್ಯೆ ಎಂಬ ಬಗ್ಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಅಶೋಕ್, ವಯಸ್ಕರಿಗೆ ಹೃದಯದ ಕಾಯಿಲೆ ಬಂದರೆ ಕಷ್ಟ, ಆದರೆ ಇದು ಮಕ್ಕಳಲ್ಲಿ ಬರುವುದು ದುರಂತ. ವಿವಿಧ ರೀತಿಯ ಹೃದಯ ಸಮಸ್ಯೆಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ. ಒಳ್ಳೆಯ ಸುದ್ದಿ ಎಂದರೆ ಔಷಧ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಗಳ ಜೊತೆಗೆ ಹೃದ್ರೋಗ ಹೊಂದಿರುವ ಅನೇಕ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಲು ಸಾಧ್ಯವಿದೆ. ಕೆಲವು ವೇಳೆ ರೋಗ ಲಕ್ಷಣಗಳು ನಿಧಾನವಾಗಿ ಬೆಳೆಯುತ್ತವೆ. ಕಾಲಾನಂತರದಲ್ಲಿ ಮಗುವಿನ ಕ್ರಮೇಣವಾಗಿ ಹೆಚ್ಚು ದಣಿವು ಆಗ್ತದೆ. ಇಂತಹ ಸಮಯಗಳಲ್ಲಿ ಹೃದಯದ ಸಮಸ್ಯೆಯನ್ನು ಸೂಚಿಸುವ ನಿರ್ದಿಷ್ಟ ಮತ್ತು ಗಮನಾರ್ಹ ಬದಲಾವಣೆಗಳಿರಬಹುದು. ಅಂತಹ ಅನಿಯಮಿತ ಹೃದಯ ಬಡಿತ ಮಕ್ಕಳಲ್ಲಿ ಹೃದಯದ ತೊಂದರೆಗಳ ಲಕ್ಷಣಗಳು ಮಗುವಿನ ವಯಸ್ಸಿನ ಆಧಾರದ ಮೇಲೆ ಬದಲಾಗಬಹುದು ಎಂದರು. Recent that I took a charge 1 year back as RCHO. That analysis also done regarding that infant death, sir. I am extremely sorry to say this. Nearly that 1/3 is congenital. Or their parents would be at an younger age group. Their income also would be low. They won't be able to afford for the treatment if the child is suffering. So, as Dr. Ashok has already told, it's better that prevention is better than the cure. So we should aim at, you know, antenatal nutrition so that the people won't be born with the congenital defects. And our pediatric cardiology team, cardiac surgery team, Prem and Dr. Gaurav, they were going around to the schools and they were doing the screening program, and they're trying to give the treatment to these children who are born with these defects. I was told by our chief guest that they are planning to have these Ayush doctors to go around doing the screening in the schools and Anganwadis and detect these children and send them to their appropriate center for the treatment.